ಸಿಪಿ ಯೋಗೇಶ್ವರ್ ಕಾರಿಗೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದೂರು ದಾಖಲಾಗಿದೆ ತಮ್ಮ ಕಾರು ಚಾಲಕನಿಂದ ದೂರು ಕೊಡಿಸಿದ ಸಿಪಿವೈ सीपी योगेश्वर कारिगे कल्लु तूराट विचार के संबंध पट्टंते जेडीएस कार्यकर्तर मेले दूरु दाखलागिदे इन्नु तम्म कारु चालकनिंद दूरु कोडिसिदारे सीपी योगेश्वर लाठी चार्जिनल्ली गायगोंडवर विरुद्धवे इदीग दूरु दाखलागिरोदु 14 जनर विरुद्ध दूरु नीडिद कारु चालक वेंकटेश ಏನು ಕಾರಿಗೆ ಮೊಟ್ಟೆ ಮತ್ತು ಕಲ್ಲು ತೂರುವ ಮೊದಲೇ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು ಪೊಲೀಸರು ಲಾಠಿ ಚಾರ್ಜ್ ನಲ್ಲಿ ಗಂಭೀರವಾಗಿ ಕಾರ್ಯಕರ್ತರು ಗಾಯಗೊಂಡಿದ್ರು ಇನ್ನು ಗಂಭೀರ ಸ್ವರೂಪದ ಏಟು ತಿಂದು ಅಸ್ವಸ್ಥಗೊಂಡಿದ್ರು ಆಶೀಶ್ ನರಸಿಂಹೂರ್ತಿ ಪ್ರದೀಪ್ ಕಾಡನಕುಪ್ಪೆ ನವೀನ್ ಇನ್ನು ಮನು ಮಹೇಶ್ ಗುರುಕುಮಾರ್ ಸೇರಿದಂತೆ 14 ಜನರ ವಿರುದ್ಧ ಇದೀಗ ದೂರು ದಾಖಲಾಗಿರೋದು ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರಾಗಿದೆ ಎಸ್ ತಮ್ಮ ಕಾರು ಚಾಲಕನಿಂದಲೇ ದೂರನ್ನ ಕೊಡಿಸಿದ್ದಾರೆ ಸಿಪಿ ಯೋಗೇಶ್ವರ್ ಲಾಠಿ ಚಾರ್ಜ್ ನಲ್ಲಿ ಗಾಯಗೊಂಡವರ ವಿರುದ್ಧವೇ ಇದೀಗ ದೂರು ಕೂಡ ದಾಖಲಾಗಿರೋದು ನಿನ್ನೆ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಾರಿಗೆ ಜೆಡಿಎಸ್ ಕಾರ್ಯಕರ್ತರು ಮೊಟ್ಟೆ ಮತ್ತು ಕಲ್ಲನ್ನ ಎಸೆದು ಆಕ್ರೋಶವನ್ನ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಒಂದು ಕೆಲಕಾಲ ವಾತಾವರಣ ಕೂಡ ಅಲ್ಲಿ ಮಡುಗಟ್ಟಿದ್ದು ಅಂತಾನೆ ಹೇಳಬಹುದು ಇದೀಗ ಏನು ಸಿಪಿ ಯೋಗೇಶ್ವರ್ ಕಾರಿಗೆ ಕಲ್ಲು ಮತ್ತು ಮೊಟ್ಟೆ ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತರ ಮೇಲೆಯೇ ದೂರು ದಾಖಲಾಗಿದೆ ಇನ್ನು ತಮ್ಮ ಕಾರು ಚಾಲಕನಿಂದಲೇ ದೂರನ್ನ ಕೊಡಿಸಿದ್ದಾರೆ ಸಿಪಿ ಯೋಗೇಶ್ವರ್ ಲಾಠಿ ಚಾರ್ಜ್ ನಲ್ಲಿ ಗಾಯಗೊಂಡವರ ವಿರುದ್ಧವೇ ಇದೀಗ ದೂರು ಕೂಡ ದಾಖಲಾಗಿರುವಂತದ್ದು ಒಟ್ಟು 14 ಜನರ ವಿರುದ್ಧ ದೂರು ನೀಡಿದ ಕಾರು ಚಾಲಕ ವೆಂಕಟೇಶ್ ಇಲ್ಲಿ ಆಶೀಶ್ ನರಸಿಂಹಮೂರ್ತಿ ಪ್ರದೀಪ್ ಕಾಡನಕುಪ್ಪೆ ನವೀನ್ ಮನು ಮಹೇಶ್ ಹಾಗೆ ಗುರುಕುಮಾರ್ ಸೇರಿದಂತೆ 14 ಜನರ ವಿರುದ್ಧ ದೂರು ದಾಖಲಾಗಿರುವಂತದ್ದು